ಬಹು ನಿರೀಕ್ಷಿತ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೊಂದರ ವೇಳಾಪಟ್ಟಿಯನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸಲಾಗಿದೆ ಏಪ್ರಿಲ್ ಒಂಬತ್ತರಿಂದ ಆರಂಭವಾದಂಥ ಈ ಟೂರ್ನಿ ಎರಡು ತಿಂಗಳುಗಳ ಕಾಲ ಅಭಿಮಾನಿಗಳಿಗೆ ಮನೋರಂಜನೆಯನ್ನು ನೀಡುತ್ತೆ ಕೊನೆಗೆ ಮೇ ಮೂವತ್ತರಂದು ಟೂರ್ನಿಯ ಫೈನಲ್ ಪಂದ್ಯ ನಡೆಯಲಿದೆ ಈ ಬಾರಿಯ ಐ ಪಿ ಎಲ್ ಟೂರ್ನಿಯ ಆರಂಭಿಕ ಪಂದ್ಯದಲ್ಲಿ ಆರ್ ಸಿ ಬಿ ಹಾಗೂ ಕಳೆದ ಬಾರಿಯ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ಸೆಣಸಾಡಲಿವೆ ಏಪ್ರಿಲ್ ಒಂಬತ್ತರಂದು ನಡೆಯುವಂಥ ಈ ಪಂದ್ಯಕ್ಕೆ ಚೆನ್ನೈನ ಎಂ ಚಿದಂಬರಂ ಕ್ರೀಡಾಂಗಣ ವೇದಿಕೆಯಾಗಲಿದೆ ಈ ಬಾರಿಯ ಐ ಪಿ ಎಲ್ ಆವೃತ್ತಿಯ ಲೀಗ್ ಹಂತದ ಐವತ್ತಾರು ಪಂದ್ಯಗಳಲ್ಲಿ ಪ್ರತಿ ತಂಡಗಳು ಕೂಡ ನಾಲ್ಕು ಕ್ರೀಡಾಂಗಣಗಳಲ್ಲಿ ಆಡಲಿದೆ ಚೆನ್ನೈ ಮುಂಬೈ ಕೋಲ್ಕತ್ತಾ ಮತ್ತು ಬೆಂಗಳೂರಿನಲ್ಲಿ ತಲಾ ಹತ್ತು ಪಂದ್ಯಗಳನ್ನು ಆಯೋಜನೆ ಮಾಡಲಾಗಿದೆ ಅಹಮದಾಬಾದ್ ಹಾಗೂ ಡೆಲ್ಲಿನಲ್ಲಿ ಎಂಟೆಂಟು ಪಂದ್ಯಗಳು ನಡೆಯುತ್ತೆ ಈ ಬಾರಿಯ ಎಲ್ಲಾ ಐ ಪಿ ಎಲ್ನ ಎಲ್ಲ ಪಂದ್ಯಗಳು ಕೂಡ ಅನ್ಬಯಾ ಸ್ಟೇಡಿಯಂ ಅಂದರೆ ಯಾವುದೇ ತಂಡಕ್ಕೂ ಕೂಡ ಹೋಮ್ ಅಡ್ವಾಂಟೇಜ್ ಇರೋ ರೀತಿ ನಡೆಸಲಾಗುತ್ತೆ ಯಾವುದೇ ತಂಡ ಕೂಡ ತವರು ಮೈದಾನದಲ್ಲಿ ಆಡೋದಿಲ್ಲ ಆರು ಕ್ರೀಡಾಂಗಣಗಳ ಪೈಕಿ ಪ್ರತಿ ತಂಡವೂ ಕೂಡ ನಾಲ್ಕು ಕ್ರೀಡಾಂಗಣಗಳಲ್ಲಿ ಆಡಲಿದೆ ಅಂತ ಬಿಸಿಸಿಐ ಅಧಿಕೃತವಾಗಿ ಹೇಳಿಕೆಯನ್ನ ತಿಳಿಸಿದೆ ಪ್ಲೇ ಆಫ್ ಹಂತದ ಮೂರು ಪಂದ್ಯಗಳು ಹಾಗೂ ಫೈನಲ್ ಪಂದ್ಯ ಅಹಮದಾಬಾದ್ನ ನೂತನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಮೇ ಇಪ್ಪತ್ ಮೂರರಂದು ಲೀಗ್ ಹಂತದ ಅಂತಿಮ ಪಂದ್ಯ ನಡೆಯಲಿದ್ದು ಇಪ್ಪತ್ತೈದರಿಂದ ಆಫ್ ಪಂದ್ಯಗಳು ಆರಂಭವಾಗಲಿದೆ ಈ ಬಾರಿ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ನೇತೃತ್ವದ ಆರ್ಸಿಬಿ ತಂಡ ಚೊಚ್ಚಲ ಪ್ರಶಸ್ತಿಗಾಗಿ ಸೆಣಸಾಡಲಿದೆ ಐದು ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಜೊತೆಗೆ ಟೂರ್ನಿಯ ಉದ್ಘಾಟನಾ ಪಂದ್ಯದಲ್ಲಿ ಆಡುವ ಮೂಲಕ ಆರ್ ಸಿ ಬಿ ತನ್ನ ಅದೃಷ್ಟ ಪರೀಕ್ಷೆಯನ್ನು ನಡೆಸುತ್ತೆ ಏಪ್ರಿಲ್ ಒಂಬತ್ತರಂದು ಬಿ ಮುಂಬೈ ವಿರುದ್ಧ ಮೊದಲನೇ ಮ್ಯಾಚನ ಆಡಿದ್ರೆ ಏಪ್ರಿಲ್ ಹದಿನಾಲ್ಕರಂದು ಬಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಎರಡನೇ ಮ್ಯಾಚನ ಆಡ್ತಾರೆ ಇನ್ನ ಏಪ್ರಿಲ್ ಹದಿನೆಂಟಕ್ಕೆ ಕೋಲ್ಕತ್ತಾ ವಿರುದ್ಧ ಮೂರನೇ ಮ್ಯಾಚ್ ಅನ್ನ ಆಡಿದ್ರೆ ಇಪ್ಪತ್ತೆರಡಕ್ಕೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಾಲ್ಕನೇ ಮ್ಯಾಚ್ ಅನ್ನ ಆಡ್ತಾರೆ ಇನ್ನ ಏಪ್ರಿಲ್ ಇಪ್ಪತ್ತೈದರಂದು ಆರ್ ಸಿ ಬಿ ಅಭಿಮಾನಿಗಳು ಕಾಯ್ತಿರುವಂತಹ ಸಿ ಎಸ್ ಕೆ ವಿರುದ್ಧದ ಮ್ಯಾಚ್ ನಡೆಯುತ್ತೆ ಇನ್ನ ಇದಾಗಿ ಒಂದೇ ದಿನಕ್ಕೆ ಇಪ್ಪತ್ತೇಳನೇ ತಾರೀಕಂದು ಆರ್ ಸಿ ಬಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸಣ್ಸಾಡ್ತಾರೆ ಹೀಗೆ ಆರ್ ಸಿ ಬಿಯ ಯ ಹದಿನಾಲ್ಕನೇ ಲೀಗ್ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮತ್ತೊಮ್ಮೆ ಮೇ ಇಪ್ಪತ್ತ್ ಮೂರರಂದು ನಡೆಯುತ್ತೆ ಈ ಮುಖಾಂತರ ಆರ್ ಸಿ ಬಿ ಲೀಗ್ ಹಂತ ಮುಗಿಸಿ ಪ್ಲೇ ಆಫ್ಸ್ಗೆ ಪ್ರವೇಶ ಪಡ್ಕೊಳ್ಳುತ್ತೋ ಇಲ್ವೋ ಅನ್ನೋದನ್ನ ಕಾದ್ ನೋಡಬೇಕು